ಸಿರಿಗನ್ನಡ ನುಡಿ ಬಳಗ ಕರ್ನಾಟಕ ರಾಜ್ಯ ಸೀನಾಸಂ ಸಮರ್ಪಿಸುವ ಪಾಠ ನಾಟಕ ಸರಣಿ ಹತ್ತನೆಯ ನಾಟಕ ಹೂವಾದ ಹುಡುಗಿ ನಾಟಕದ ಸಂಗೀತ ಸಂಕಲನ ನಿರ್ದೇಶನ ನಾರಾಯಣ್ ಭಾಗವತ್ ಶ್ರೀ ಮಾರಿಕಾಂಬಾ ಸರ್ಕಾರಿ ಪ್ರೌಢಶಾಲೆ ಶಿರಸಿ ಶಿರಸಿ ಶೈಕ್ಷಣಿಕ ಜಿಲ್ಲೆ ಶ್ರೀ ಎ ಕೆ ರಾಮಾನುಜನ್ ಅವರು ಸಂಪಾದಿಸಿದ ಸಾಲು ಸಂಪಿಗೆ ನೆರಳು ಕೃತಿಯಿಂದಾಯಿದ ಸಣ್ಣ ಜಾನಪದ ಕತೆ ಎಂಟನೇ ವರ್ಗದ ಗದ್ಯಪಾಠ ಹೂವಾದ ಹುಡುಗಿ ರಂಗಪಠ್ಯ ಪರಿಕಲ್ಪನೆ ಶ್ರೀ ವಿರೂಪಾಕ್ಷಪ್ಪ ಚಲುವಾದಿ ಕನ್ನಡ ಭಾಷಾ ಶಿಕ್ಷಕರು ಮಹಾತ್ಮಾ ಗಾಂಧಿ ನ್ಯಾಷನಲ್ ಹೈಸ್ಕೂಲ್ ಮುಡಿಯನೂರು ಮುಳವಾಗಿಲು ತಾಲೂಕು ಕೋಲಾರ ಜಿಲ್ಲೆ ನಾಟಕದ ವಿಡಿಯೋ ಸಂಕಲನ ಶ್ರೀ ಮಲ್ಲಿಕಾರ್ಜುನ್ ಕುಂಬಾರ್ ಚಿಕೇನಕೊಪ್ಪ ಶ್ರೀ ಚನ್ನವೀರ ಶರಣರ ಪ್ರೌಢಶಾಲೆ ಬಳಗಾನೂರು ಗದಗ ಜಿಲ್ಲೆ ಈ ಸಿರಿ ಕನ್ನಡ ವೆಬ್ಸೈಟ್ ನಿರ್ವಹಣೆ ಶ್ರೀ ಸಿಎಚ್ ನಾಯಕ್ ಸಮೂಹ ಸಂಪನ್ಮೂಲ ವ್ಯಕ್ತಿಗಳು ಬೆಂಗಳೂರು ರಂಗದಲ್ಲಿ ಪಾತ್ರಗಳ ಧ್ವನಿಯಾಗಿ ಶ್ರೀ ಮಾರಿಕಾಂಬಾ ಸರ್ಕಾರಿ ಪ್ರೌಢಶಾಲೆ ಶಿರಸಿ ಶಿರಸಿ ಶೈಕ್ಷಣಿಕ ಜಿಲ್ಲೆಯ ಹತ್ತು ಮತ್ತು ಒಂಬತ್ತನೇ ವರ್ಗದ ವಿದ್ಯಾರ್ಥಿಗಳು ಇಲ್ಲಿಯ ಪಾತ್ರಗಳಿಗೆ ಧ್ವನಿಯಾಗಿದ್ದಾರೆ ಸೂತ್ರಧಾರ ಕುಮಾರಿ ಅಮೃತ ರಾಜೇಂದ್ರ ಹೆಗಡೆ ಹತ್ತನೇ ವರ್ಗ ಮುದುಕಿ ದಾದಿ ದಾಸಿ ಪಾತ್ರ ಕುಮಾರಿ ಸ್ಫೂರ್ತಿ ನಾಯಕ್ ಒಂಬತ್ತನೇ ವರ್ಗ ಹೂವಾದ ಹುಡುಗಿ ಕುಮಾರಿ ತೃಪ್ತಿ ಪದ್ಮನಾಭ್ ಭಟ್ ಹತ್ತನೇ ವರ್ಗ ಹೂವಾದ ಹುಡುಗಿಯ ಅಕ್ಕ ಕುಮಾರಿ ಪೂರ್ವಿ ವಿನಾಯಕ್ ಭಟ್ ಹತ್ತನೇ ವರ್ಗ ರಾಣಿ ಒಂದು ಕುಮಾರಿ ಮಯೂರಿ ಮೋಹನ್ ಭಟ್ ಹತ್ತನೇ ವರ್ಗ ದೊರೆಯ ಹಿರಿಯ ಮಗಳು ರಾಣಿ ಎರಡು ಕುಮಾರಿ ಸ್ನೇಹಶ್ರೀ ದತ್ತಾತ್ರೇಯ ಹೆಗಡೆ ಒಂಬತ್ತನೇ ವರ್ಗ ದೊರೆಯ ಕಿರಿಯ ಮಗಳು ಕುಮಾರಿ ಅಪೂರ್ವ ನರಹರಿ ಭಂಡಾರ್ಕರ್ ಹತ್ತನೇ ವರ್ಗ ರಾಜಕುಮಾರ ಕುಮಾರ್ ಭರತ್ ಶ್ರೀನಿವಾಸ ಹೆಗಡೆ ಹತ್ತನೇ ವರ್ಗ ಮಂತ್ರಿಯ ಮಗ ಎತ್ತಿನಗಾಡಿಯವ ಕುಮಾರ್ ಪುನೀತ್ ಕುಮಾರ್ ಗಣಪತಿ ಹೆಗಡೆ ಹತ್ತನೇ ವರ್ಗ ಕೇಳಿ ನಾಟಕ ಹೂವಾದ ಹುಡುಗಿ ಓಹೋ ಬನ್ನಿ ಪ್ರೇಕ್ಷಕರೇ ಇಲ್ಲೊಂದು ಸುಂದರ ಮಾಯಾ ಪಟ್ಟಣದಲ್ಲಿ ಒಬ್ಬ ರಾಜ ಸುಖವಾಗಿ ರಾಜ್ಯಭಾರ ಮಾಡ್ತಾ ಇದ್ದಾನೆ ಆ ರಾಜನಿಗೆ ಇಬ್ಬರು ಹೆಣ್ಣು ಮಕ್ಕಳು ಹಾಗೂ ಒಬ್ಬ ಗಂಡು ಮಗನಿದ್ದಾನೆ ಅವನು ರಾಜಕುಮಾರ ಈ ದೊರೆಗೆ ಹಿರಿಯ ಮಗಳಿದ್ದಾಳೆ ಇವಳನ್ನ ಈಗಾಗಲೇ ಮದುವೆ ಮಾಡಿಕೊಟ್ಟಿದ್ದಾನೆ ಈಗವಳು ರಾಣಿ ದೊರೆಯ ಕಿರಿಯ ಮಗಳು ಇನ್ನೂ ಚಿಕ್ಕವಳು ಅರಮನೆಯಲ್ಲಿಯೇ ಆಟವಾಡಿಕೊಂಡಿದ್ದಾಳೆ ದೊರೆಗೊಬ್ಬ ಗಂಡು ಮಗನಿದ್ದಾನೆಂದೆನಲ್ಲ ಅವನು ದೊರೆಯ ಮೂರು ಮಕ್ಕಳಲ್ಲಿ ಮಧ್ಯಮ ಇದು ಉಳ್ಳವರ ಚರಿತೆಯಾಯಿತು ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ಎಂಬಂತೆ ಇದೇ ಪಟ್ಟಣದಲ್ಲಿ ಬಡ ಮುದುಕಿಯೂ ಇದ್ದಾಳೆ ಬಡತನಕ್ಕೆ ಮಕ್ಕಳು ಜಾಸ್ತಿ ಅಂತ ಗೊತ್ತು ಆದರೆ ಈ ಬಡತನದ ಮುದುಕಿಗೆ ಎರಡು ಹೆಣ್ಣು ಮಕ್ಕಳಾದ್ರೆ ಕರ್ಮ ಅಂತೀರಾ ಇರ್ಲಿ ಬಿಡಿ ಧರ್ಮವೋ ಕರ್ಮವೋ ಅಳೆಯಲು ನಾವ್ಯಾರು ಹಾ ಆ ಮುದುಕಿಯ ಕಿರಿಯ ಮಗಳು ಅವಳೇ ಹೂವಾದ ಹುಡುಗಿ ಮುದುಕಿಯ ಹಿರಿಯ ಮಗಳು ಇವಳು ಹೂವು ಮಾರುವ ಹುಡುಗಿ ಒಂದೆಡೆ ಬಡತನ ಇನ್ನೊಂದೆಡೆ ರಾಜದರ್ಬಾರು ವಿಪರ್ಯಾಸವಲ್ವೇ ಸ್ವಾಮಿ ತಕ್ಕಡಿ ದೇವರ ಕೈಯಲ್ಲಿರುವುದು ಅವನು ಅಳೆದು ತೂಗಿ ಸರಿ ಮಾಡುವಾಗ
ಒಣ ತರ್ಕ ನಮಗ್ ಯಾಕೆ ಅಲ್ಲವೇ? ಬನ್ನಿ, ಹಾಗಾದ್ರೆ ಏನಾಗುತ್ತಿದೆ ಈ ಪಟ್ಟಣದಲ್ಲಿ, ಏನಾಗುತ್ತಿದೆ ಅಂತ ನೋಡೋಣ. ಅಯ್ಯೋ ದೇವ್ರೇ, ಸಾಕಾಯ್ತು. ಇನ್ನೆಷ್ಟು ದಿನ ಈ ಬಡ ಜೀವ ಬದುಕುತ್ತು? ಈ ಎರಡು ಹೆಣ್ಮಕ್ಳಿಗದೇನ್ ದಾರಿಯೋ? ಓ ಶಪ ಭಗವಂತ, ಎಲ್ಲ ನಿಂದೇ ನಮ್ಮಪ್ಪ. ನೋಡಿದೆಯ ಅಕ್ಕಯ್ಯ, ಅಮ್ಮ ಕಷ್ಟಪಟ್ಟು ದುಡಿದು ಕೂಲಿ ಮಾಡಿ ಹಣ್ಣಾಗಿದ್ದಾಳೆ. ಇನ್ನೂ ಅವಳೇ ದುಡಿದು ನಮ್ಮನ್ನ ಸಾಕಬೇಕು ಅಂದ್ರೆ ಕಷ್ಟ ಅಲ್ವೇ? ನನಗೂ ಅಮ್ಮನ ನೋವು ಅರ್ಥವಾಗುತ್ತೆ. ಆದ್ರೆ ಹೆಣ್ಣು ಮಕ್ಕಳಾದ ನಾವು ಸದ್ಯ ಏನು ಮಾಡಲು ಸಾಧ್ಯ ತಂಗಿ? ಯೋಚನೆ ಮಾಡಬೇಡ ಅಕ್ಕಯ್ಯ, ನನ್ನ ಹತ್ತಿರ ಒಂದು ಉಪಾಯವಿದೆ. ಉಪಾಯ ಏನು ಕಣೆ ಅದು, ಹೇಳೆ. ಹಾ ನೋಡು, ನಾನು ಹೂವಿನ ಗಿಡ ಹಾಕ್ತೀನಿ, ನೀನು ಹೂವುಗಳನ್ನೆಲ್ಲ ಬಿಡಿಸಿಕೊಂಡು ಹೋಗಿ ಮಾರಿಕೊಂಡು ಬಂದು ಬಿಡೆ. ಏನು, ನೀನು ಹೂವಿನ ಗಿಡ ಹಾಕ್ತೀಯ? ಅದ ಹೇಗೆ? ಅದನ್ನೆಲ್ಲ ಆಮೇಲೆ ಹೇಳ್ತೀನಿ ಕಣೆ, ಮೊದಲು ನಾನು ಹೇಳಿದ ಹಾಗೆ ಮಾಡು. ಆಯ್ತಮ್ಮ, ಅದೇನ್ ಮಾಡ್ಬೇಕೆಂದು ಹೇಳು. ಮೊದಲು ಸಗಣಿಯಿಂದ ಮನೆಯನ್ನೆಲ್ಲ ಸಾರಿಸಿ ಬಿಡು, ನೀನು ಸ್ನಾನ ಮಾಡಿ ಮಡಿಯಾಗು. ಆಮೇಲೆ ಬಾವಿಯಿಂದ ನಿನ್ನ ಚಿಳ್ಳುಗುರು ಸೋಕದ ಹಾಗೆ ಮಡಿಮಡಿಯಿಂದ ಎರಡು ತಂಬಿಗೆ ನೀರು ತಕ್ಕೊಂಡು ಬಾ. ಓಹೋ ಸರಿ ಸರಿ, ಇರು, ಹಾಗೆ ಮಾಡ್ತೀನಿ. ನಂಬಿಕೆಗಿಂತ ದೊಡ್ಡದು ಯಾವುದೂ ಇಲ್ಲ. ತಂಗಿಯ ಮಾತಿನಂತೆ ಅಕ್ಕ ಮನೆಯ ಮುಂದಿರುವ ದೊಡ್ಡ ಆಲದ ಮರದ ಕೆಳಗೆ ಗುಡಿಸಿ ಸಾಡಿಸಿ ರಂಗವಲ್ಲಿ ಇಟ್ಟಿದ್ದಾಳೆ. ಮುಂದೇನು ಎಂಬ ಕುತೂಹಲ ನನಗೂ ಇದೆ, ನೋಡೋಣ ಬನ್ನಿ. ನೋಡು ಅಕ್ಕಯ್ಯ, ನಾನು ಇಲ್ಲಿ ದೇವರ ಧ್ಯಾನ ಮಾಡುತ್ತಾ ಕುಳಿತುಕೊಳ್ತೀನಿ, ನೀನು ಒಂದು ತಂಬಿಗೆ ನೀರನ್ನೆಲ್ಲ ನನ್ನ ಮೈ ಮೇಲೆ ಸುರಿದು ಬಿಡು. ಸುರಿದು ಬಿಟ್ರೆ? ಹೇಳುವುದನ್ನ ಗಮನವಿಟ್ಟು ಪೂರ್ಣ ಕೇಳಿಸಿಕೋ. ಒಂದು ತಂಬಿಗೆ ನೀರು ಮೈ ಮೇಲೆ ಸುರಿದ ಮೇಲೆ ನಾನು ಹೂವಿನ ಗಿಡವಾಗ್ತೀನಿ. ಆದರೆ ಚೆನ್ನಾಗಿ ನೆನಪಿಡು, ಸುಳಿ ಎಲೆ ತೊಟ್ಟು ಮುರಿಯದ ಹಾಗೆ ನಿನಗೆ ಬೇಕಾದಷ್ಟು ಹೂವು ಕಿತ್ಕೋ. ನಿನಗೆ ಹೂವು ಸಾಕೆನಿಸಿದಾಗ ಇನ್ನೊಂದು ತಂಬಿಗೆ ನೀರನ್ನು ನನ್ನ ತಲೆ ಮೇಲೆ ಸುರಿದು ಬಿಡು, ಪುನಃ ನಾನು ಮನುಷ್ಯರಾಗ್ತೀನಿ. ಆಯ್ತು, ನೀನು ಧ್ಯಾನ ಮಾಡ್ತಾ ಕೂತ್ಕೋ. ಆಹಾ, ಇಷ್ಟು ಸೊಗಸಾದ ಹೂಗಳು, ಇಷ್ಟೊಂದು ಸುಗಂಧಭರಿತ, ಹಿಂದೆಂದೂ ನೋಡಿಲ್ಲ. ಹಂ, ಇರಲಿ, ತಂಗಿ ಹೇಳಿದಂತೆ ನಿಧಾನವಾಗಿ ಸುಳಿ ಎಲೆ ತೊಟ್ಟು ಮುರಿಯದ ಹಾಗೆ ಬಿಡಿಸೋಣ. ಇಷ್ಟು ಸಾಕು, ಮತ್ತೊಂದು ತಂಬಿಗೆ ನೀರು ಸುರಿಯೋಣ. ಮನುಷ್ಯರಾಗಿ ಬಿಟ್ಟೆಯ ನೋಡಿಲ್ಲಿ ತಂಗಿ, ಬುಟ್ಟಿ ತುಂಬಾ ಪರಿಮಳದ ಹೂವು. ನಡೆ, ಹೋಗೋಣ ಮನೆಗೆ. ಅಕ್ಕ ಬೇಗ ಬೇಗ ಹೂಮಾಲೆ ಕಟ್ಟು. ಇವೆಲ್ಲ ಹೂಗಳನ್ನ ಎಲ್ಲಿ ತೆಗೆದುಕೊಂಡು ಹೋಗಿ ಮಾರ್ಲಿ? ಎಲ್ಲಿ ಎಂದರೆ? ಅಕ್ಕಯ್ಯ, ದುಡ್ಡು ಇರೋ ದೊರೆ ಮನೆಗೆ ತಗೊಂಡು ಹೋಗು, ಅವರು ಹೆಚ್ಚಿಗೆ ಹಣ ಕೊಡ್ತಾರೆ. ಅಮ್ಮ ನಮಗೋಸ್ಕರ ಯಾವಾಗಲೂ ಕೂಲಿ ಮಾತಿರ್ತಾಳೆ. ಹೆಚ್ಚು ಹಣ ಕೂಡಿಸಿಟ್ಟು ಅಮ್ಮನಿಗೆ ತೋರಿಸೋಣ, ಅಮ್ಮನ್ನ ಚೆನ್ನಾಗಿ ನೋಡಿಕೊಳ್ಳೋಣ.
ಕೇಂದ್ರಮ್ಮ ಹೂವು. ಅಮ್ಮ ಅಮ್ಮ, ಆಹಾ, ಹೂವು ಘಮ ಘಮ ಅಂತ ಇವೆ. ನನಗೂ ಹೂವು ಕೊಡಿಸಮ್ಮ, ಎಷ್ಟೊಂದು ಚೆನ್ನಾಗಿವೆ. ಆಯ್ತು ಇರಮ್ಮ, ಕೊಡಿಸುವೆ. ಏನಮ್ಮ ಹೂವಿನ ಬೆಲೆ ಎಷ್ಟು? ಎಷ್ಟಾನ ಕೊಡ್ರವ್ವ, ಮೊದ್ಲು ಹೂ ತಗೊಳ್ಳಿ, ನಾವು ಬಡವ್ರು, ನೋಡ್ ಕೊಡ್ರವ್ವ. ಹಾ ತಗೋ, ಒಂದು ಮೊಗೆ ಹಣ. ಪ್ರೇಕ್ಷಕ ಮಹಾಶಯರೇ, ಹೂವು ಮಾರಿ ಮುದುಕಿಯ ಹಿರಿಯ ಮಗಳು ಮನೆಗೆ ಹಿಂತಿರುಗಿದಳು. ಗಂಜಿ ಬಟ್ಟಲಿಗೆ ಅಮೃತ ತುಂಬಿದಂತಾಯ್ತು. ಜಾಣ ಹುಡುಗಿಯರು, ಹೀಗೆ ಪ್ರತಿದಿನ ಹೂವು ಮಾರಲು ಹೋಗಿದ್ದಕ್ಕೆ 5 ಮೊಗೆ ಹಣವಾಯ್ತು. ತಾಯಿಗೆ ತಿಳಿಸದೆ ಅಕ್ಕ ತಂಗಿಯರಿಬ್ಬರಿಗೂ ಹಣ ಸಂಪಾದಿಸೋ ಆಸೆ. ಮುಂದಿನದು ಕೇಳ್ರಿ ಕೇಳ್ರಿ. ಅಕ್ಕ, 5 ಮೊಗೆ ಎಷ್ಟು ಹಣ ಬಂದಿದೆ, ಅಮ್ಮನಿಗೆ ತೋರಿಸೋಣ. ಬೇಡ್ವೆ ತಂಗಿ, ಬೇಡ. ಅಮ್ಮ ಇಷ್ಟೊಂದು ಹಣ ಎಲ್ಲಿಂದ ಬಂತು ಎಂದು ಕೇಳಿದ್ರೆ ಅಮ್ಮ ನಮ್ಮನ್ನ ಹೊಡಿತಾಳೆ. ನನಗೆ ಭಯವಾಗ್ತಾ ಇದೆ ಕಣೆ. ಪ್ರೇಕ್ಷಕರೇ, ರಾಜಕುಮಾರ ಯೌವನಕ್ಕೆ ಕಾಲಿಟ್ಟಿದ್ದಾನೆ. ಪ್ರತಿದಿನವೂ ಅರಮನೆಯಲ್ಲಿ ಗಮಗಮಿಸುವ ಹೂವು ಅವನ ಯೌವನವನ್ನ ಎಚ್ಚರಿಸಿತು. ಕುಡಿ ಮೀಸೆಯ ರಾಜಕುಮಾರನ ಗಮನವೆಲ್ಲ ಹೂವಿನ ಮೇಲಿದೆ. ಅಲ್ಲ, ಯಾರ ಮೇಲಿದೆಯೋ, ಅವನ ಬಾಯಿಂದಲೇ ಕೇಳಬನ್ನಿ. ಆಹಾ, ಎಷ್ಟೊಂದು ಸುವಾಸನೆಯ ಹೂವು, ಇಷ್ಟೊಂದು ಸೊಗಸಾದ ಹೂವನ್ನ ನಾನು ಹಿಂದೆಂದು ನೋಡಿಯೇ ಇಲ್ಲ. ನಾನು ಈ ಪರಿಮಳಕ್ಕೆ ಮನಸೋತು ಮರಳಾಗ್ತಾ ಇದ್ದೀನಿ. ನನ್ನ ಮನಕ್ಕೆ ಗಾಳ ಹಾಕ್ತಿರೋ ಈ ಹೂವನ್ನ ಇಲ್ಲಿಗೆ ತಂದು ಕೊಡ್ತಾ ಇರೋರು ಯಾರು? ಇದನ್ನ ನಾಳೆ ಕಂಡಿಡಿಲೇಬೇಕು. ಕಾಯೋಣ. ಹೂ ಬೇಕೇಂದ್ರಮ್ಮ ಹೂವು, ಹೂ ಬೇಕೇಂದ್ರಮ್ಮ ಹೂವು. ಹಾ, ಹೂ ಮಾರೋ ಹುಡುಗಿ ಬರ್ತಾ ಇದ್ದಾಳೆ. ಇವಳು ಯಾರು? ಇಂತಹ ಹೂಗಳನ್ನ ಇವಳು ಎಲ್ಲಿಂದ ತರ್ತಾ ಇದ್ದಾಳೆ? ಆ, ಇವಳನ್ನೇ ಹಿಂಬಾಲಿಸ್ಕೊಂಡು ಹೋಗಿ ಇದನ್ನ ಕಂಡಿಡಿಯೋಣ. ತಂಗಿ, ಇವತ್ತು ಅರಮನೆಯ ರಾಣಿಗೆ ಹೂ ಮಾರಿ ಹಣ ತೆಗೆದುಕೊಂಡು ಬಂದೆ ಕಣೆ. ಈ ಹೂ ಮಾರೋ ಹುಡುಗಿ ಮನೆನೇನೋ ಕಂಡಿಡ್ದೆ, ಆದ್ರೆ ಇವ್ರ ಮನೆ ಸುತ್ತಮುತ್ತ ಎಲ್ಲೂ ಆ ಪರಿಮಳ ಸೂಸುವಂತಹ ಹೂವಿನ ಗಿಡಗಳೇ ಇಲ್ಲ. ಆದ್ರೂ ಇವರಿಗೆ ಆ ಹೂಗಳು ಎಲ್ಲಿಂದ ಸಿಗ್ತಾ ಇವೆ? ಎಷ್ಟು ವಿಚಿತ್ರ, ಸೋಜಿಗ, ಇದು ಯೋಚಿಸುವಂತ ವಿಚಾರವೇ. ಇರ್ಲಿ, ಈಗ ಅರಮನೆಗೆ ಹೋಗಿ ಇದ್ರ ಬಗ್ಗೆ ನಾಳೆ ಯೋಚನೆ ಮಾಡ್ತೀನಿ. ಪ್ರೇಕ್ಷಕರೇ, ಇವನಿಗೇಕೆ ಹೂವಿನ ಚಿಂತೆ? ಒಮ್ಮೆ ಯಾರಿಗಾದ್ರೂ ಸಂಶಯದ ವಾಸನೆ ಮೂಗಿಗೆ ಬಡಿದರೆ ಸಾಕು, ವಾಸನೆಯ ಮೂಲ ಕಂಡುಹಿಡಿಯುವವರೆಗೂ
ಕಣ್ಣಿಗೆ ನಿದ್ರೆ ಬಾರದು, ಹೊಟ್ಟೆಗೆ ಹಸಿವೆ ತಿಳಿಯದು. ನಮ್ಮ ರಾಜಕುಮಾರನ ಪರಿಸ್ಥಿತಿಯೂ ಹೀಗೆ ಆಗಿದೆ. ಮರುದಿನ ರಾಜಕುಮಾರ ಸೂರ್ಯ ಹುಟ್ಟುವ ಮೊದಲೇ ಹೋಗಿ ಆ ಹುಡುಗಿಯರಿದ್ದ ಮನೆಯ ಮುಂದಿನ ದೊಡ್ಡ ಆಲದ ಮರದ ಮೇಲೆ ಕುಳಿತುಕೊಂಡು ಅಲ್ಲಿ ನಡೆಯುವುದನ್ನೆಲ್ಲ ವೀಕ್ಷಿಸುತ್ತಿದ್ದಾನೆ. ರಾಜಕುಮಾರನಿಗೆ ಮರ ಹತ್ತುವ ಕೋತಿ ಚೇಷ್ಟೆ ಏಕೆ? ಸಹೋದರಿಯರ ಕಾರ್ಯ ಕಂಡು ಅಚ್ಚರಿಯಾಗಿ ಅಲ್ಲಿಂದ ನೇರವಾಗಿ ಅರಮನೆಗೆ ಬಂದು ಮಂಚದ ಮೇಲೆ ಮಕಾಡೆ ಮಲಗಿಕೊಂಡು ಬಿಟ್ಟಿದ್ದಾನೆ ರಾಜಕುಮಾರ. ಅಪ್ಪ ಅಮ್ಮ ಬಂದು ಕೇಳಿದಾಗಲೂ ಏನೂ ಹೇಳಲಿಲ್ಲ. ಆದರೆ ಜೀವನದಲ್ಲಿ ಓರಗೆಯ ಸ್ನೇಹಿತರ ಮುಂದೆ ಗುಟ್ಟು ಮುಚ್ಚಿಟ್ಟರೆ ಜಗದಲ್ಲಿ ಸ್ನೇಹಕ್ಕೆ ಬೆಲೆಯಲ್ಲಿ? ಹಾಗಾಗಿ ನಮ್ಮ ರಾಜಕುಮಾರ ಮಂತ್ರಿಯ ಮಗನ ಮುಂದೆ ನಡೆದ ಕಥೆಯನ್ನೆಲ್ಲ ರುಹಿದ. ಹೇಗೆ? ನೀವೇ ಕೇಳಿ. ರಾಜಕುಮಾರ, ಏಕೆ ಮೌನವಾಗಿದ್ದೀರಿ? ಮನಸ್ಸಿಗೆ ಏನಾದರೂ ಆಘಾತವಾಗಿದ್ದರೆ ನನ್ನ ಮುಂದೆ ಹೇಳಿಕೊಳ್ಳಿ. ಹಾ, ನಾನು ಆ ಹೂ ಮಾರೋ ಹುಡುಗಿರು ಅವರೇ ಸ್ವತಃ ಹೂವಿನ ಗಿಡ ಹಾಗೂ ಸೂಜಿಗವನ್ನು ನೋಡಿದೆ. ಎಲ್ಲ ಅಚ್ಚರಿ. ನಾನೇನಾದ್ರೂ ಮದುವೆ ಆದ್ರೆ ಆ ಹೂವಿನ ಗಿಡವಾಗೋ ಹುಡುಗಿಯನ್ನೇ ಮದುವೆ ಆಗ್ಬೇಕು. ಪ್ರೇಕ್ಷಕ ಸಹೃದಯರೇ, ಕೇಳಿದಿರಲ್ಲ ರಾಜಕುಮಾರನ ಮನದಾಳದ ಮಾತನ್ನು. ರಾಜನ ಮುಂದೆ ಮಂತ್ರಿಯ ಮಗ ತಿಳಿಸಲಾಗಿ ಮುದುಕಿಯನ್ನ ಕರೆಸಿ ರಾಜನು ಮದುವೆಗೆ ಸಕಲ ಸಿದ್ಧತೆಯನ್ನೂ ಮಾಡಿದ್ದಾನೆ. ಬನ್ನಿ, ರಾಜಕುಮಾರ ಮತ್ತು ಹೂವಾದ ಹುಡುಗಿ ಮದುವೆಗೆ ನೀವು ಶುಭ ಕೋರಿ. ರಾಜಕುಮಾರರೇ ಮೊದಲು ಮಾತನಾಡಿಸಲಿ, ಅಲ್ಲಿಯವರೆಗೂ ನಾನು ಮಾತನಾಡುವುದೇ ಬೇಡ. ನಾನು ಗಂಡಸು, ಮೇಲಾಗಿ ರಾಜಕುಮಾರ, ಅವಳೇ ಮೊದಲು ಮಾತನಾಡಿಸಲಿ. ನಾನಂತೂ ಸೋಲಲಾರೆ. ಏನು, ಇವರು ಮಾತನಾಡಿಸಲೇ ಇಲ್ಲವಲ್ಲ, ಏನು ಹಠ ಇವರದು? ರಾಜಕುಮಾರರೆನ್ನುವ ಕೊಬ್ಬು ಇವರಿಗೆ. ಹೀಗಿದ್ದ ಮೇಲೆ ಮತ್ತೇಕೆ ನನ್ನನ್ನ ಮದುವೆಯಾದರು? ಇರಲಿ, ನಾನೇ ಮಾತನಾಡಿಸುವೆ. ಎಷ್ಟೇ ಆಗಲಿ, ನಾನು ಅವರ ಸತಿಯಲ್ಲವೇ. ಅಲ್ಲ, ಈ ಸಂಪತ್ತಿಗೆ ನನ್ನನ್ನ ಮದುವೆಯಾದ್ರಿ? ನಾನು ಹೇಳಿದಾಗ ಕೇಳಿದ್ರೆ ಮಾತಾಡ್ತೀನಿ, ಇಲ್ಲದೆ ಇದ್ರೆ ಇಲ್ಲ. ನಾನು ನಿಮ್ಮ ಸತಿ, ಪತಿಯ ಮಾತು ಕೇಳದವರುಂಟೆ ಲೋಕದಲ್ಲಿ? ಅದೇನು ಕೇಳಿ. ಏನಿಲ್ಲ, ನೀನು ಏನ್ರಿ? ನಾನು ಅದೇ, ಮತ್ತೆ ನೀನು ಹೂವಿನ ಗಿಡ ಆಗ್ತೀಯಲ್ಲ, ಆಗು ಕಣೆ. ನಾನು ಹೂವನ್ನ ಹಾಸ್ಕೊಂಡು ಅದನ್ನೇ ಹೊತ್ತುಕೊಂಡು ಮಲಗ್ಬೇಕು. ಸ್ವಾಮಿ, ನಾನು ದೇವರಲ್ಲ, ದೆವ್ವಾನೂ ಅಲ್ಲ. ಎಲ್ಲರ ಹಾಗೆ ನಾನು ನರಮನುಷ್ಯಳು. ಮನುಷ್ಯರೆಲ್ಲಾದರೂ ಹೂವಿನ ಗಿಡ ಆಗೋದುಂಟೆ? ಈ ಕಳ್ಳಾಟ ಎಲ್ಲ ನನ್ನ ಹತ್ರ ಬೇಡ. ಗಂಡನಿಗೆ ಸುಳ್ಳು ಹೇಳೋದು ಶೋಭೆ ಅಲ್ಲ. ಅವತ್ತು ನೀನು ಹೂವಿನ ಗಿಡ ಆಗಿದ್ದನ್ನ ನಾನೇ ನನ್ನ ಕಣ್ಣಾರೆ ನೋಡಿದ್ದೆ. ನನ್ನ ಮುಂದೆ ನೀನು ಹೂವಿನ ಗಿಡ ಆಗದಿದ್ದ ಮೇಲೆ ಇನ್ ಯಾರ ಮುಂದಾಗ್ತೀಯ? ಸ್ವಾಮಿ, ನಾವು ಬಡವರೇ ನಿಜ. ನಾವು ಹೂವು ಮಾರಿ ಬದುಕಿದ್ದೇವೆ, ಆದರೆ ಶೀಲ ಮಾನ ಬೀದಿಯಲ್ಲಿ ಮಾರಿ ಬದುಕಿಲ್ಲ. ಇಂತಹ ಮಾತು ತಮಗೆ ಸಲ್ಲದು. ಸಿಟ್ಟಾಗಬೇಡಿ,
ಪತಿಯನ್ನನುಸರಿಸಿ ನಡೆಯುವುದೇ ಸತಿಧರ್ಮ. ನಾನು ಅದನ್ನೇ ಮಾಡುವೆ. ಎರಡು ತಂಬಿಗೆ ನೀರನ್ನು ತರಿಸಿ. ಹಾ ಹಾ, ನೀರು ತಂದೆ ತಗೋ. ಸಿಟ್ಟಾಗ್ಬೇಡ್ವೆ ನನ್ನರಿಸಿ. ನೋಡಿ, ಚೆನ್ನಾಗಿ ಕೇಳಿಸಿಕೊಳ್ಳಿ. ನಾನು ಧ್ಯಾನಾಸಕ್ತಳಾಗಿ ಕುಳಿತ ಮೇಲೆ ನೀವು ಒಂದು ಚೊಂಬು ನೀರನ್ನು ನನ್ನ ಮೇಲೆ ಸುರಿದಾಗ ನಾನು ಹೂವಿನ ಗಿಡ ಆಗ್ತೀನಿ. ಆದರೆ ಎಚ್ಚರ, ಸುಳಿ ಎಲೆ ಕುಡಿ ಮುರಿಯದ ಹಾಗೆ ನಿಮಗೆ ಬೇಕಾದಷ್ಟು ಹೂವು ಕಿತ್ತುಕೊಳ್ಳಿ. ಮತ್ತೆ ಹೂವು ಸಾಕಾದ ಮೇಲೆ ಇನ್ನೊಂದು ಚೊಂಬು ನೀರನ್ನು ನನ್ನ ಮೇಲೆ ಸುರಿಯಿರಿ. ನಾನು ಮನುಷ್ಯಳಾಗ್ತೀನಿ. ಹಾ ಹಾ, ಬೇಕಾದಷ್ಟು ಹೂವಾಯ್ತು. ಸಾಕು ಸಾಕು, ಈಗ ಮತ್ತೆ ಒಂದು ಚೊಂಬು ನೀರು ಸುರಿಯುವೆ. ಹಾ, ಮನುಷ್ಯಳಾದಿಯಾ? ಬಾ, ಬೇಕಾದಷ್ಟು ಹೂಗಳಿವೆ. ಹಾಸಿ ಹೊದ್ದುಕೊಂಡು ಮಲಗೋಣ. ಅಮ್ಮ, ಏನಿದು ಅರಮನೆಯ ಪಕ್ಕದಲ್ಲಿ ಹೂವಿನ ರಾಶಿ ಇಷ್ಟೊಂದು ಬಿದ್ದಿದೆ? ಅತ್ತಿಗೆ ಮುಡಿದು ಬೀಸಾಕಿದ ಹೂವೇ ರಾಶಿಯಾಗಿದೆ. ಆದರೆ ಅತ್ತಿಗೆ ಮಾತ್ರ ನನಗೆ ಹೂವೇ ಕೊಟ್ಟಿಲ್ಲ. ಹುಟ್ಟಿ, ನಿನಗೆ ಹೂ ಬೇಕಾದರೆ ಕೊಡಿಸಿಕೊಡ್ತೀನಿ, ಸುಮ್ಮನಿರಮ್ಮ. ಹಾಗೆಲ್ಲ ಅತ್ತಿಗೆ ಮೇಲೆ ದೂರು ಹೇಳಬಾರದು. ಸಹೃದಯರೇ, ಇಂದು ಅರಮನೆಯಿಂದ ರಾಜಕುಮಾರ ಹೊರಗೆ ಹೋದ ವೇಳೆಯಲ್ಲಿ ದೊರೆಯ ಕಿರಿಯ ಮಗಳು ತನ್ನ ಸ್ನೇಹಿತೆಯರನ್ನೆಲ್ಲ ಕರೆದುಕೊಂಡು ಆಟವಾಡುತ್ತಾ ಏನು ಹೇಳಿದಳು ನೀವೇ ಕೇಳಿ. ಏ ಮಾಲತಿ, ಕೀರ್ತಿ, ಶ್ರತಿ ಎಲ್ಲ ಇಲ್ಲಿ ಬಂದ್ರೆ ನಾಳೆ ನಾವೆಲ್ಲ ಸುರಹೊನ್ನೆ ತೋಟಕ್ಕೆ ಉಯ್ಯಾಲೆ ಆಡಲು ಹೋಗೋಣ. ನಮ್ಮ ಅತ್ತಿಗೆ ಹೂವಿನ ಗಿಡ ಹಾಕ್ತಾಳೆ. ನೀವೆಲ್ಲರೂ ನಾಳೆ ಬರಲೇಬೇಕು. ನಿಮಗೆಲ್ಲ ಘಮ ಘಮ ಅನ್ನೋ ಹೂವನ್ನ ನಿಮಗೆ ಬೇಕಾದಷ್ಟು ಕೊಡ್ತೀನಿ. ಈಗ ಆಟ ಸಾಕು. ನೀವೆಲ್ಲ ನಿಮ್ಮ ನಿಮ್ಮ ಮನೆಗೆ ಹೋಗಿ. ಆದರೆ ನಾಳೆ ತಪ್ಪದೇ ಬನ್ನಿರಿ. ಅಮ್ಮ ಅಮ್ಮ, ನಾನು ಮತ್ತು ನನ್ನ ಗೆಳತಿಯರೆಲ್ಲ ನಾಳೆ ಸುರಹೊನ್ನೆ ತೋಟಕ್ಕೆ ಹೋಗ್ತಾ ಇದ್ದೇವೆ. ಅತ್ತಿಗೆಯನ್ನೂ ಕಳುಹಿಸಿಕೊಡಮ್ಮ. ನನ್ನನ್ನ ಏನಮ್ಮ ಕೇಳ್ತೀಯ? ನಿಮ್ಮ ಅಣ್ಣನನ್ನ ಕೇಳಿ ಕರೆದುಕೊಂಡು ಹೋಗು. ಅಣ್ಣ ಅಣ್ಣ, ನಾಳೆ ಅತ್ತಿಗೆಯನ್ನ ಸುರಹೊನ್ನೆ ತೋಟಕ್ಕೆ ಕಳಿಸಿಕೊಡಣ್ಣ. ತಂಗಿಯಮ್ಮ, ನಿನ್ನ ಅತ್ತಿಗೆನ ಕಳಿಸೋಕೆ ನನ್ನ ಇಷ್ಟ ಅಲ್ಲಮ್ಮ. ಅಮ್ಮನ್ನೇ ಕೇಳು, ಹೋಗು. ಅಮ್ಮ, ಅತ್ತಿಗೆಯನ್ನೂ ಕಳಿಸಿಕೊಡಮ್ಮ. ಆಯ್ತಮ್ಮ, ಹೋಗಿ. ಆದರೆ ಸಂಜೆ ಹೊತ್ತಿಗೆ ಜೋಪಾನವಾಗಿ ಅರಮನೆಗೆ ಬಂದು ಬಿಡಿ. ಪ್ರೇಕ್ಷಕರೇ, ದೊರೆಯ ಕಿರಿಯ ಮಗಳು ಮತ್ತು ಅತ್ತಿಗೆ, ಅವಳ ಸ್ನೇಹಿತರು ಎಲ್ಲರೂ ಸುರಹೊನ್ನೆ ತೋಟಕ್ಕೆ ಬಂದು
ಸಂತೋಷವಾಗಿ ಉಯ್ಯಾಲೆ ಆಡುತ್ತಿದ್ದಾಗ ತಕ್ಷಣ ದೊರೆ ಮಗಳಿಗೆ ಒಂದು ಆಲೋಚನೆ ಹೊಳೆಯಿತು. ಏನದು ಕೇಳಿ. ಅತ್ತಿಗೆ ಅತ್ತಿಗೆ, ನೀನು ಹೂವಿನ ಗಿಡ ಹಾಕ್ತೀಯಲ್ಲ, ಹಾಗು ನನ್ನ ಗೆಳತಿಯರೆಲ್ಲ ನೋಡ್ತಾರೆ. ಅಯ್ಯೋ ದೇವರೇ, ನಿನಗ್ಯಾರು ಹೇಳಿದರು ಹೂವಿನ ಗಿಡ ಹಾಕ್ತೀನಿ ಅಂತ? ನಾನು ನಿಮ್ಮ ಹಾಗೆ ಮನುಷ್ಯಳು, ಹುಚ್ಚು ಹುಚ್ಚಾಗಿ ಏನೇನು ಆಡಬೇಡ, ಹೋಗು. ಆಹಾ, ಅಲ್ಲ ಅತ್ತಿಗೆ, ನಮ್ ಮುಂದೆ ಆಗದೆ ಇನ್ ಯಾರ ಮುಂದೆ ಹೂವಿನ ಗಿಡ ಆಗೋಕೆ ಹೋಗ್ತೀಯ? ಎರಡು ತಂಬಿಗೆ ನೀರನ್ನು ತೆಗೆದುಕೊಂಡು ಬನ್ನಿ. ಹಾ, ಹಾಗೆ ಹೇಳು ಮತ್ತೆ. ತೆಗೆದುಕೊಳ್ಳಿ ಎರಡು ತಂಬಿಗೆ ನೀರು. ಮಕ್ಕಳೇ, ಈಗ ಹೇಳುವುದನ್ನ ಚೆನ್ನಾಗಿ ಕೇಳಿಸಿಕೊಳ್ಳಿ. ಹುಡುಗರ ಬುದ್ಧಿ ನೆಗೆದು ಬಿದ್ದೆ ಅನ್ನುವ ಹಾಗೆ ಮಾಡ್ಬ್ಯಾಡ್ರಿ. ನಾನು ಧ್ಯಾನಾಸಕ್ತಳಾದಾಗ ಒಂದು ತಂಬಿಗೆ ನೀರು ಸುರಿಯಿರಿ, ನಾನು ಹೂವಿನ ಗಿಡ ಹಾಕ್ತೀನಿ. ನಿಮಗೆ ಬೇಕಾದಷ್ಟು ಹೂವು ಕಿತ್ತುಕೊಳ್ಳಿ, ಆದರೆ ಎಚ್ಚರ, ಎಲೆ ಸುಳಿ ತೊಟ್ಟು ಮುರಿಯಬಾರದು. ನಿಮಗೆ ಹೂವು ಸಾಕೆಂದಾಗ ಮತ್ತೆ ಚೊಂಬು ನೀರು ಹಾಕಿ, ಮನುಷ್ಯಳಾಗ್ತೀನಿ. ಪ್ರೇಕ್ಷಕ ಮಹಾಶಯರೇ, ಈ ಅಡ್ನಾಡಿ ಹುಡುಗರ ಚೆಂಗಲು ಬುದ್ಧಿ, ಹೇಳುವುದನ್ನ ಕೇಳಿಸಿಕೊಳ್ಳುವ ತಾಳ್ಮೆ ಇಲ್ಲದೆ ನಿರ್ಲಕ್ಷ್ಯದಿಂದ ತಂಬಿಗೆ ನೀರು ಅಡ್ಡ ಅದಿದ್ದಿಯಾಗಿ ಸುರಿಯುತ್ತಿದ್ದಾರೆ. ಆಕೆ ಅರ್ಧಂಬರ್ಧ ಗಿಡ ಆದಳು. ಗುಡುಗು ಸಿಡಿಲಿನ ಆರ್ಭಟದ ಜೊತೆ ಮಳೆಯೂ ಶುರುವಾಯಿತು. ಹುಡುಗರು ಹೂವು ಕೀಳುವ ಸಂಭ್ರಮದಲ್ಲಿ ಎಲೆ ಸುಳಿ ತೊಟ್ಟು ಕಿತ್ತು ರಂಬೆಯನ್ನೆಲ್ಲ ತರಿದು ಬಿಡುತ್ತಿದ್ದಾರೆ. ಅಯ್ಯೋ, ಅರೆಬರೆ ನೀರು ಹಾಕುತ್ತಿದ್ದಾರೆ. ಮುಂದೇನು ಕೇಳಿಸಿಕೊಳ್ಳಿ. ನೀರು ಅರೆಬರೆ ಸುರಿದ ಪರಿಣಾಮ ಆಕೆ ಮನುಷ್ಯಳಾಗದೆ ಕೈಯಿಲ್ಲದ ಕಾಲಿಲ್ಲದ ಅರ್ಧಂಬರ್ಧ ದೇಹವಾಗಿದ್ದಾಳೆ. ಮೈಯೆಲ್ಲ ಗಾಯವಾಗಿ ಮಳೆಯ ನೀರಿನಲ್ಲಿ ನರಳುತ್ತಾ ನರಳುತ್ತಾ ತೇಲಿಕೊಂಡು ಹೋಗಿ ಮೋರೆ ಹತ್ತಿರ ಬಿದ್ದಿದ್ದಾಳೆ. ಮರುದಿನ ಆ ಕಡೆಯಿಂದ ಅರಳೆ ತುಂಬಿದ ಎತ್ತಿನ ಗಾಡಿಗಳು ಬರುತ್ತಾ ಇದ್ದವು. ಕೇಳಿ. ಹಾ
ಇದೇನಿದು? ಒಂದು ದೇಹದ ಮುದ್ದೆ, ಮುಖ ಮಾತ್ರ ಸರಿ ಇದೆ, ಬಟ್ಟೆ ಬರೆ ಎಲ್ಲ ಏನೂ ಇಲ್ಲ. ಅಯ್ಯೋ ಮನುಷ್ಯ ಗಣಪ್ಪ. ನನ್ನ ತಲೆ ಮೇಲಿನ ವಸ್ತ್ರ ಹಾಕಿ ಗಾಡಿಯಲ್ಲಿ ಹಾಕಿದ್ರಾಯ್ತು. ನೋಡು, ನಾನು ಹತ್ತಿ ಮಾರ್ಲಿಕ್ಕೆ ಪಟ್ಟಣಕ್ಕೆ ಹೋಗ್ಬೇಕು. ಈ ಮಂಟಪದಲ್ಲೇ ಇರು, ಯಾರಾದ್ರೂ ಪುಣ್ಯಾತ್ಮರು ಅನ್ನ ನೀರು ಕೊಟ್ರೆ ಜೀವ ಉಳಿಸ್ಕೊ. ದೇವ್ರೆ, ಈ ಜೀವವನ್ನು ನೀನೇ ಕಾಪಾಡಪ್ಪ, ನಿನ್ನ ಅಡಿಯಲ್ಲೇ ಇಟ್ಟಿದ್ದೇನೆ. ಹರನ ಲೀಲೆ ಅಂದ್ರೆ ಹೀಗೆ ಅಲ್ವೇ? ಶಿವನ ಆಟವನ್ನ ಬಲ್ಲವರಾರು? ಇತ್ತ ರಾಜಕುಮಾರ ನಿಜ ಸಂಗತಿ ತಿಳಿಯದೆ ಬೇಜಾರಾಗಿ ಸನ್ಯಾಸತ್ವದ ವೇಷ ಧರಿಸಿ ದೇಶಾಂತರ ಹೋದನು. ಹಾ, ಕೊಲ್ಲುವವನು ಅವನೇ, ಹಾಗೆಯೇ ಕಾಯೋನು ಅವನೇ ಅಲ್ವೇ? ಪುಣ್ಯ ಅಂದ್ರೆ ಇದು ಕಣ್ರಿ. ಅರ್ಧಂಬರ್ಧ ದೇಹವಾಗಿದ್ದ ಹುಡುಗಿ ತನ್ನ ಗಂಡನ ಅಕ್ಕನ ಊರಿನ ಮಂಟಪದಲ್ಲೇ ಇದ್ದಾಳೆ. ಆ ಊರಿನಲ್ಲಿಯ ದಾದಿಯರು, ಗೌಡಶ್ಯಾಣ್ಯರು, ಇನ್ನು ಯಾರ್ಯಾರೋ ನಾರಿಯರು ನೀರು ತರಲು ಹೋಗುವಾಗ ಬರುವಾಗ ಪ್ರತಿದಿನ ನೋಡ್ತಾ ಇದ್ರು. ಹೆಂಗಳೆಯರೆಂದ ಮೇಲೆ ಕರುಳು ಚುರ್ ಎನ್ನದಿರುತ್ತೆ. ಅದೇ ವಿಚಾರವನ್ನ ಆ ಊರಿನ ರಾಣಿಗೆ ಸುದ್ದಿ ಮುಟ್ಟಿಸ್ತಾರೆ. ಏನೆಂದು ನೀವೇ ನೋಡಿ. ಅಮ್ಮ ಅಮ್ಮ, ನಮ್ಮೂರಿನ ಹಾಳು ಮಂಟಪದಲ್ಲಿ ಒಬ್ಬ ಹುಡುಗಿ ಇದ್ದಾಳೆ. ಆ ಹುಡುಗಿಯ ಮುಖ ನೋಡಿದರೆ ಅವಳು ನಿಮ್ಮ ತಮ್ಮನ ಹೆಂಡತಿಯಂತೆಯೇ ಕಾಣ್ತಾಳೆ. ನಾವು ಅರಮನೆಗೆ ಕರೆತರಲು ಅಪ್ಪಣೆ ನೀಡುವಿರಾ ಅಮ್ಮ? ಹೋಗ್ರೆ ಹೋಗಿ, ಅವಳ ಸೇವೆ ಮಾಡಿ ಅನ್ನ ಹಾಕ್ಬೇಕಾಗ್ತದೆ, ಅದೆಲ್ಲ ಆಗೋದಲ್ಲ, ಹೋಗಿ. ಅಮ್ಮ ತುಂಬಾ ಮುಕ್ತೆ ತರ ಕಾಣಿಸ್ತಾಳೆ. ಮೇಲಾಗಿ ಅವಳನ್ನ ನೋಡಿದರೆ ನಿಮ್ಮ ಅತ್ತಿಗೆನೆ ಅನಿಸುತ್ತೆ. ದಯಮಾಡಿ ಬೇಡ ಅನ್ನ ಬೇಡಿ ಅಮ್ಮ, ಕರೆ ತರುತ್ತೇವೆ. ಆಯ್ತು, ಅವಳ ಸೇವೆ ನೀವೇ ಮಾಡೋದಾದ್ರೆ ಕರ್ಕೊಂಡ್ ಬನ್ನಿ. ಆಯ್ತಮ್ಮ, ದೇವರು ದಯಾಳು, ನಾವೇ ಅವಳ ಸೇವೆ ಮಾಡ್ತೀವಿ. ಸಹೃದಯರೇ, ದಾದಿಯರು ಹೋಗಿ ಅವಳನ್ನ ಕರೆದುಕೊಂಡು ಬಂದು ನೀರು ನೀಡಿ ಬಟ್ಟೆ ಉಡಿಸಿ ಅರಮನೆಯ ಬಾಗಿಲಿನಲ್ಲಿ ಕುಳ್ಳಿರಿಸಿದರು. ಪ್ರತಿದಿನ ಮೈಮೇಲಿನ ಗಾಯಗಳಿಗೆ ಔಷಧಿ ಹಾಕಿ ಗಾಯ ವಾಸಿ ಕೂಡ ಮಾಡಿದ್ರು. ಅಷ್ಟೇ ಏಕೆ, ಒಂದು ರಾಜ್ಯದ ದೀಪವನ್ನೇ ಆರೈಕೆ ಮಾಡ್ತಾ ಇದ್ದಾರೆ. ಪುಣ್ಯ ಸಂಪಾದಿಸಲು ಹಿಮಾಲಯಕ್ಕೆ ಏಕೆ ಹೋಗಬೇಕು? ಸೇವೆಯಲ್ಲಿ ಈಶನಿಲ್ಲವೇ? ಪವಿತ್ರ ನದಿಗಳ ಸಂಗಮದಿಂದ ಸ್ಥಳ ಮಹಿಮೆ ಹೆಚ್ಚುವಂತೆ ಅದೇ ಪಟ್ಟಣಕ್ಕೆ ದೇಶಾಂತರ ಹೋದ ರಾಜಕುಮಾರ ಬಂದು ಬಿಡಬೇಕೆ? ಪಟ್ಟಣದ ದ್ವಾರ ಬಾಗಿಲ ಬಳಿ ರಾಜಕುಮಾರ ಕುಳಿತಿದ್ದಾನೆ. ನೋಡೋದಕ್ಕೆ ತಿಕ್ಕಲು ಮನುಷ್ಯನ ಹಾಗೆ ಅವನಿಗೆ ಗಡ್ಡ ಮೀಸೆ ಬೆಳೆದಿದೆ. ಊರಿನ ನಾರಿಯರ ಮಾತಿಗೆ ಇನ್ನೊಂದು ಜೀವ ಸಿಕ್ಕಂತಾಯ್ತು ನೋಡಿ. ಅಮ್ಮಾವ್ರೆ ಅಮ್ಮಾವ್ರೆ, ನಮ್ಮೂರಿನ ದ್ವಾರ ಬಾಗಿಲ ಬಳಿ ಯಾರೋ ಒಬ್ಬ ಮನುಷ್ಯ ಕುಂತವನೆ, ನೋಡೋಕೆ ನಿಮ್ಮ ತಮ್ಮನಂಗೆ ಇದ್ದಾನೆ. ಇರಿ, ದುರ್ಬೀನ್ ಹಾಕಿ ನೋಡ್ತೀನಿ. ಹಾ ಹೌದು, ಹಾಗೆ ಇದ್ದಾನೆ, ಅವನನ್ನ ಕರೆದುಕೊಂಡು ಬನ್ನಿ. ಅಮ್ಮ ಇವನೇ ಆ ವ್ಯಕ್ತಿ. ಇವನ್ ಮುಖ ಬಾಡಿ ಹೋಗಿದೆ, ಕೊಪ್ಪ ಕೊಪ್ಪರಿಗೆ ಎಣ್ಣೆ ಕಾಯಿಸಿ ನೆತ್ತಿಗೆ ಸುರಿಯಿರಿ,
ಹಂಡೆ ಹಂಡೆ ನೀರು ಕಾಯಿಸಿ ಅಭ್ಯಂಜನ ಮಾಡಿಸಿ. ಆಯ್ತು ಅಮ್ಮ ಅವರೇ, ಈಗ ನೋಡಿ ಅಮ್ಮ ಅವರೇ ಹೇಗಿದ್ದಾರೆ. ಅರೆ ಸಂಶಯನೂ ಇಲ್ಲ, ಇವನು ನಮ್ಮ ತಮ್ಮನೇ ಹೊರತು ಬೇರೆ ಅಲ್ಲ. ಆಹಾಹಾ ಪ್ರೇಕ್ಷಕರೇ, ದುರಬೀನು ಕತೆ ದೂರ ಹಾಕಿ. ಕಣ್ಣರಿಯದಿದ್ದರೇನು, ಕರುಳು ಅರಿಯದೆ ತಮ್ಮನು ಎಂದು ನಿಶ್ಚಯವಾದ ಮೇಲೆ ದಿನಕ್ಕೊಂದು ಅಡಿಗೆ, ದಿನಕ್ಕೊಂದು ಹೊಸ ದಿರ್ಸು ಕೊಟ್ಟು ಉಪಚಾರ ಮಾಡ್ತಾ ಇದ್ದಾಳೆ ಮಹಾರಾಣಿ. ಆದರೇನು, ಪ್ರಾಣವೇ ಆದ ಅರ್ಧಾಂಗಿನಿ ಹೋದ ಮೇಲೆ ರಾಜಕುಮಾರನ ಬಾಯಿಯೇ ಬಿದ್ದು ಹೋಗಿ ಮೂಕನಾಗಿದ್ದಾನೆ. ಇಷ್ಟು ಹೊತ್ತಿಗಾಗಲೇ ಇವನೇ ನನ್ನ ತಮ್ಮ ಎಂದು ಅಕ್ಕನಿಗೆ, ಇವಳೇ ನನ್ನ ಅಕ್ಕ ಎಂದು ತಮ್ಮನಿಗೆ, ಇಬ್ಬರಿಗೂ ಅರಿವಿಗೆ ಬಂದಾಗಿದೆ. ಮುಂದೆ ಹ್ಞೂ ಆಲಿಸಿ. ನಾನೆಷ್ಟು ಉಪಚಾರ ಮಾಡಿದರೂ ನನ್ನ ತಮ್ಮ ಮಾತಾಡ್ತಾನೆ ಇಲ್ವಲ್ಲ, ಏನು ಕಾರಣ? ಹೀಗೆ ಮಾಡಿದರೆ, ಚಲುವೆಯರಾದ ದಾಸಿಯರನ್ನು ಉಪಚಾರ ಮಾಡಲು ಕಳಿಸಿದರೆ ಆಗಲಾದರೂ ಮಾತನಾಡಬಹುದೇ? ನೋಡೋಣ. ದಾಸಿಯರೇ ಇಲ್ಲಿ ಬನ್ನಿ, ರಾಜಕುಮಾರನ ಸೇವೆಯನ್ನು ಮಾಡುತ್ತಾ ಹೇಗಾದರೂ ಮಾಡಿ ಅವನನ್ನು ಒಲಿಸಿಕೊಂಡು ಮಾತನಾಡಿಸಿರಿ. ಆಯ್ತು ಅಮ್ಮ ಅವರೇ. ರಾಜಕುಮಾರ ನಮ್ಮನ್ನು ನೋಡಿ, ನಾವು ಚೆನ್ನಾಗಿಲ್ಲವೇ, ಸುಂದರಿಯರಲ್ಲವೇ, ನಮ್ಮೊಂದಿಗೆ ಮಾತನಾಡಿ. ಏಕೆ ಈ ಮೌನ? ನಿಮ್ಮ ಅಂತರಂಗದ ಭಾವ ಏನು? ಇವರನ್ನು ಮಾತನಾಡಿಸುವುದು ಆಕಾಶಕ್ಕೆ ಏಣಿ ಜೋಡಿಸುವುದು ಎರಡು ಒಂದೇ. ಬಂದ್ರೆ ಮಹಾರಾಣಿಗೆ ಹೇಳೋಣ. ಅಮ್ಮ ಅವರೇ, ನಾವೆಷ್ಟೇ ಪ್ರಯತ್ನಿಸಿದರೂ ನಮ್ಮೊಂದಿಗೆ ಮಾತನಾಡುವುದಿರಲಿ, ಕಣ್ಣೆತ್ತಿಯೂ ನೋಡಲಿಲ್ಲ. ದಾಸಿಯರೇ ನೀವಿನ್ನು ಹೊರಡಿರಿ. ದಾದಿಯರೇ ಇದಕ್ಕೇನಾದರೂ ಉಪಾಯ ಹುಡುಕಬೇಕಲ್ಲ. ಅಮ್ಮ ಅವರೇ ಒಂದು ಉಪಾಯವಿದೆ. ನೀವು ಅಪ್ಪಣೆ ನೀಡಿದರೆ ಬಾಗಿಲಲ್ಲಿದ್ದ ಅವಳನ್ನು ಶೃಂಗಾರ ಮಾಡಿ ನಿಮ್ಮ ತಮ್ಮನ ಮಂಚದ ಬಳಿ ಕೂಡಿಸಿ ಬಿಡೋಣ. ಅವಳು ನಿಮ್ಮ ತಮ್ಮನ ಹೆಂಡತಿಯ ಹಾಗೇ ಇರುವುದರಿಂದ ಅವಳನ್ನು ನೋಡಿದ ತಕ್ಷಣ ಮಾತು ಬಂದರೂ ಬರಬಹುದು. ಅಮ್ಮ ಅವರೇ ಸರಿ, ಪ್ರಯತ್ನಿಸಿ ನೋಡೋಣ, ನಡೆಯಿರಿ. ಸಹೃದಯರೇ, ದಾದಿಯರೆಲ್ಲ ಸೇರಿ ಬಾಗಿಲಲ್ಲಿದ್ದ ಹುಡುಗಿಯನ್ನು ಶೃಂಗಾರ ಮಾಡಿ ರಾಜಕುಮಾರನ ಮಂಚದ ಮೇಲೆ ಕೂರಿಸಿದ್ದಾರೆ. ದಾದಿಯರನ್ನು ರಾಜಕುಮಾರ ಕಣ್ಣೆತ್ತಿಯೂ ನೋಡಲಿಲ್ಲ. ದಾದಿಯರು ಅಲ್ಲಿಂದ ತೆರಳಿದ ಮೇಲೆ ರಾತ್ರಿ ಹೊತ್ತಿನಲ್ಲಿ ಆ ಹುಡುಗಿ ಮೋಟುಗೈಯಲ್ಲಿ ರಾಜಕುಮಾರನ ಕಾಲು ಒತ್ತುತ್ತಾ ನರಳುತ್ತಿದ್ದಾಳೆ. ಹೇಗೆಂದು ನೀವೇ ಕೇಳಿ. ಅಯ್ಯೋ, ಇವಳು ನಾನು ಹೇಳ್ತೀನಿ, ನನಗೆ ಸಂಶಯನೇ ಇಲ್ಲ, ಇವಳು ನಾನು ಹೇಳ್ತೀನಿ. ಏನಾಯ್ತು ನಿನಗೆ? ಇಷ್ಟು ದಿನ ಎಲ್ಲಿಗೆ ಹೋಗಿದ್ದೆ ನನ್ನ ಬಂಗಾರಿ? ಕೊನೆಗೂ ನಿನ್ನ ನೋಡಿದ್ನಲ್ಲ, ಇಷ್ಟು ಸಾಕು ನನಗೆ, ಇಷ್ಟು ಸಾಕು. ಎಲ್ಲ ನಿಮ್ಮ ತಂಗಿಯಿಂದ ನನಗೆ ಈ ಗತಿ ಬಂತು ರೀ. ಪ್ರೇಕ್ಷಕರೇ, ಸುರೆ ಹೊನ್ನೆ ತೋಟದಲ್ಲಿ ಹುಡುಗರು ಮಳೆಯಲ್ಲಿ ಅವಸರದಲ್ಲಿ ಮಾಡಿದ ಅನಾಹುತವನ್ನು ಗಂಡನೆದುರು ಹೂವಾದ ಹುಡುಗಿ ಎಲ್ಲ ಹೇಳಿದಾಗ ರಾಜಕುಮಾರ ಬಹಳ ಮರುಗಿದನು.
ಮುಂದೇನು ಕೇಳಿ. ಹೀಗಾಗಿರೋದಕ್ಕೆ ನಾನೇನು ಮಾಡಬೇಕು ಹೇಳು. ನೋಡಿ, ಗಾಬರಿಯಾಗಬೇಡಿ. ಚಿಲ್ಲುಗುರು ಸೂಕದ ಹಾಗೆ ಪರಿಶುದ್ಧವಾದ ಎರಡು ತಂಬಿಗೆ ನೀರನ್ನ ತೆಗೆದುಕೊಂಡು ಬನ್ನಿ. ಆಯ್ತು, ಈಗಲೇ ತರ್ತೀನಿ ಇರು. ತಗೋ ಎರಡು ತಂಬಿಗೆ ನೀರು. ನೋಡಿ, ಈ ನೀರನ್ನು ನಾನು ಮಂತ್ರಿಸಿಕೊಡುವೆ. ಒಂದು ಚೊಂಬು ನೀರನ್ನು ನನ್ನ ತಲೆಯ ಮೇಲೆ ಸುರಿಯಿರಿ. ನಾನು ಹೂವಿನ ಗಿಡ ಹಾಕ್ತೀನಿ. ಆಗ ಎಲ್ಲಿ ಎಲೆ ಹೋಗಿದೆಯೋ ಅಲ್ಲಿ ಎಲೆ ಜೋಡಿಸಿ, ಎಲ್ಲಿ ರೆಂಬೆ ಹೋಗಿದೆಯೋ ಅಲ್ಲಿ ರೆಂಬೆ ಜೋಡಿಸಿ. ಅನಂತರ ಇನ್ನೊಂದು ತಂಬಿಗೆ ನೀರನ್ನ ಮತ್ತೆ ತಲೆಯ ಮೇಲೆ ಸುರಿಯಿರಿ. ನಾನು ಮನುಷ್ಯಳಾಗ್ತೀನಿ. ಆಯ್ತು ಆಯ್ತು ಕಣೆ. ಆಯ್ತು ರೀ, ನಾನು ಧ್ಯಾನಾಸಕ್ತಳಾಗುವೆ. ಆಯ್ತು. ಅಯ್ಯೋ, ಎಷ್ಟೊಂದು ರೆಂಬೆ ಕೊಂಬೆಗಳನ್ನ ತರದು ಬಿಟ್ಟಿದ್ದಾರೆ ಕಣೆ. ಎಷ್ಟು ನೋವಾಗಿರಬಹುದು ನಿನಗೆ. ಅಯ್ಯೋ, ಇರ್ಲಿ, ನಾನು ರೆಂಬೆ ಕೊಂಬೆ ಎಲ್ಲ ಜೋಡಿಸ್ತೀನಿ. ಈಗ ಎಲ್ಲ ಸರಿ ಹೋಯ್ತು. ಈಗ ನಾನು ಇನ್ನೊಂದು ತಂಬಿಗೆ ನೀರನ್ನ ಸುರಿತೀನಿ. ಮೊದಲಿನಂತೆ ಮನುಷ್ಯಳಾದೆ. ಪುನರ್ಜನ್ಮ ಕೊಟ್ಟು ಕಾಪಾಡಿದ ದೇವರು ಕಣ್ರಿ ನೀವು. ನನಗೆ ಆಶೀರ್ವದಿಸಿ. ಹೇಳು ಎನ್ನರಸಿ, ನನ್ನ ಆಶೀರ್ವಾದ ಸದಾ ನಿನ್ನ ಮೇಲೆ ಇದ್ದೇ ಇರುತ್ತೆ. ನನ್ನ ಪಾಲಿಗೆ ನೀನು ಹೂವಿನಂಥ ಹುಡುಗಿ. ಅಲ್ಲಲ್ಲ, ಹೂವಾದ ಹುಡುಗಿ. ನಡಿ ನಡಿ, ಅಕ್ಕನಿಗೆ ವಿಷಯ ತಿಳಿಸೋಣ. ಮಹಾರಾಣಿ ಎದ್ದೇಳಿ, ನಾನು ನಿಮ್ಮ ತಮ್ಮನ ಹೆಂಡತಿ. ನನಗೆ ಆಶೀರ್ವದಿಸಿ. ಅಕ್ಕ, ನಾನು ಅರಮನೆಯನ್ನ ತೊರೆದು ತುಂಬಾ ದಿನಗಳಾಯ್ತು. ಅಲ್ಲಿ ಅಪ್ಪ ಅಮ್ಮ ನನ್ನ ನೆನೆದು ಹೇಗೆ ಕೊರಗ್ತಾ ಇದ್ದಾರೋ ಏನೋ. ಹಾಗಾಗಿ ನಾವಿನ್ನು ಹೊರಡುತ್ತೇವೆ. ನಾನು ಸೇವಕರಿಗೆ ಹೇಳಿ ಅಪ್ಪನಿಗೆ ಸುದ್ದಿ ಮುಟ್ಟಿಸುವೆ. ಇನ್ನು ನಾಲ್ಕಾರು ವಾರ ಇಲ್ಲಿಯೇ ಇರಿ, ಆಮೇಲೆ ನಾನೇ ಕಳುಹಿಸಿ ಕೊಡುವೆ. ಆಯ್ತು, ಹಾಗೇ ಆಗಲಿ ಅಕ್ಕ. ಪ್ರೇಕ್ಷಕರೇ, ಸುರಹೊನ್ನೆ ತೋಟದಲ್ಲಿ ನಡೆದ ಘಟನೆಯನ್ನು ಹೂವಾದ ಹುಡುಗಿ ವಿವರಿಸಿ ಹೇಳಿದಾಗ ರಾಣಿ ಅಪ್ಪಿ ಮುದ್ದಾಡಿದಳು. ಸಹೃದಯ ಪ್ರೇಕ್ಷಕರೇ, ಹೀಗೆ ತನ್ನ ತಮ್ಮ ಮತ್ತು ತಮ್ಮನ ಹೆಂಡತಿಯನ್ನು ನಾಲ್ಕಾರು ವಾರ ಉಪಚರಿಸಿ ಕೊನೆಗೆ ತಂದೆಯ ಹತ್ತಿರ ಬೀಳ್ಕೊಡುವಾಗ ಬೇಕಾದಷ್ಟು ಮುತ್ತು, ರತ್ನ, ವಜ್ರ ಮೊದಲಾದ ಐಸಿರಿಯನ್ನು ಕೊಟ್ಟು ನಗು ನಗುತ್ತಾ ಕಳುಹಿಸಿಕೊಟ್ಟಳು. ಈಗ ಅರ್ಥವಾಯಿತೆ ಮಿತ್ರ ಬಾಂಧವರೇ, ಹರ ತನ್ನ ಭಕ್ತರ ತಿರಿವಂತೆ ಮಾಡುವ ಒರೆದು ನೋಡುವ ಮಿಸುನಿಯ ಚಿನ್ನದಂತೆ, ಅರೆದು ನೋಡುವ ಚಂದನದಂತೆ, ಅರಿದು ನೋಡುವ ಕಬ್ಬಿನ ಕೋಲಿನಂತೆ, ಬೆದರದೆ ಬೆಚ್ಚದೆ ಇದ್ದಡೆ ಕರವಿಡಿದೆತ್ತಿ ಕೊಂಬ ರಾಮನಾಥ ಎಂಬಂತೆ ಹೇಗ್ ಹೇಗೋ ಕಷ್ಟ ಕೊಟ್ಟು ಕೊನೆಗೆ ನಿಷ್ಕಲ್ಮಶ ಭಕ್ತಿ ಮತ್ತು ಪ್ರೀತಿಗೆ ದೇವರೇ ಸೋಲ್ತಾನಂತೆ. ನಮ್ಮ ರಾಜಕುಮಾರ ಮತ್ತು ಹೂವಾದ ಹುಡುಗಿಯೇ ಇದಕ್ಕೆ ನಿದರ್ಶನ. ನೀವು ಅಷ್ಟೇ,
ಸಂಸಾರದ ತಾಪತ್ರಯಗಳಿಗೆ ಬೆದರದೆ ಬೆಚ್ಚದೆ ಭಕ್ತಿಯಿಂದ ಸಾಗಿರಿ. ದೇವರ ಕೃಪೆಗೆ ಒಳಗಾಗಿ. ಎಲ್ಲರಿಗೂ ಶುಭವಾಗಲಿ. ಆಲಿಸಿದ ತಮಗೆಲ್ಲ ಧನ್ಯವಾದಗಳು. ನಾಟಕದ ಕೊಡುಗೆ ಸಿರಿಗನ್ನಡ ನುಡಿ ಬಳಗ ಕರ್ನಾಟಕ ರಾಜ್ಯ. ನಮಸ್ಕಾರ.